ನಮಸ್ಕಾರ. ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಬಾಳೆಹಣ್ಣಿನ ಪಾಯಸ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಬಾಳೆಹಣ್ಣು, ನೀವು ಯಾವ ಬಾಳೆಹಣ್ಣನ್ನಾದರೂ ಉಪಯೋಗಿಸ್ಕೋಬಹುದು. ನಾನಿಲ್ಲಿ ಪಚ್ಚ ಬಾಳೆಹಣ್ಣು ಉಪಯೋಗಿಸ್ಕೊಂಡಿದ್ದೀನಿ. 3 ಬಾಳೆಹಣ್ಣು, ತುಪ್ಪ 1.5 ರಿಂದ 2 ಟೇಬಲ್ ಸ್ಪೂನ್ನಷ್ಟು. ನೀವು ತುಪ್ಪ ಜಾಸ್ತಿ ಹಾಕಿದಷ್ಟು ಪಾಯಸ ಚೆನ್ನಾಗಿರುತ್ತೆ. ದ್ರಾಕ್ಷಿ 15, ಗೋಡಂಬಿ, ನಾನಿಲ್ಲಿ ಗೋಡಂಬಿನ ತುಂಡು ಮಾಡಿ ಇಟ್ಕೊಂಡಿದ್ದೀನಿ, ಸುಮಾರಾಗಿ 5 ರಿಂದ 6 ಗೋಡಂಬಿ. ಬಾದಾಮಿ, ನಾನು 3 ಬಾದಾಮಿನ ಹೆಚ್ಚಿಟ್ಕೊಂಡಿದ್ದೀನಿ. ಪುಡಿ ಮಾಡಿದ ಬೆಲ್ಲ 1/3 ಕಪ್ನಷ್ಟು ನಾನು ಇಟ್ಕೊಂಡಿದ್ದೀನಿ. ನಿಮ್ಮ ಸಿಹಿ ಅಪೇಕ್ಷೆ ಮೇಲೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. 1 ಚಿಟಿಕೆಯಷ್ಟು ಉಪ್ಪು, ಇದು ನಿಮ್ಮ ಅಪೇಕ್ಷೆ ಮೇಲೆ ನೀವು ಬೇಕಾದ್ರೆ ಹಾಕೋಬಹುದು, ಬೇಡದಿದ್ರೆ ಬಿಡ್ಬೋದು. ಆದ್ರೆ ಉಪ್ಪು ಹಾಕಿದ್ರೆ ನಿಮಗೆ ಸಿಹಿಯ ಮಧುರತೆಯನ್ನು ಇದು ಹೆಚ್ಚಿಸುತ್ತೆ. ತಾಜಾ ತೆಂಗಿನಕಾಯಿ ತುರಿ 1/4 ಕಪ್ನಷ್ಟು, ನೀವು ಇದನ್ನು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬಹುದು. 1 ಟೀಸ್ಪೂನ್ನಷ್ಟು ಗಸಗಸೆ, ಏಲಕ್ಕಿ 1, ಹಾಲು 1/2 ಕಪ್ನಷ್ಟು, ಇದನ್ನು ಕೂಡ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ನೀರು 2 ಕಪ್ನಷ್ಟು. ಬಾಳೆಹಣ್ಣನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. 1 ಸಣ್ಣ ಒಗ್ಗರಣೆ ಸೌಟಿಗೆ ಗಸಗಸೆನ ಹಾಕಿಬಿಟ್ಟು ಘಮ್ ಅಂತ ಪರಿಮಳ ಬರುವವರೆಗೆ ನೀವು ಇದನ್ನ ಸ್ವಲ್ಪ ಹೀಗೆ ಹುರ್ಕೊಳ್ಳಿ. ನೋಡಿ, ಈಗ ಗಸಗಸೆ ಪಟಪಟ ಅಂತ ಇದೆ ನೋಡಿ, ಹಾಗೆ ಸ್ವಲ್ಪ ಪರಿಮಳನೂ ಬಂದಿದೆ. ಈಗ ಸ್ಟೌವ್ನ ಆಫ್ ಮಾಡೋಣ. ಗಸಗಸೆನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳಿ. 1/4 ಕಪ್ನಷ್ಟು ತೆಂಗಿನಕಾಯಿ ತುರಿನ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ. ಏಲಕ್ಕಿನ ಹಾಕಿ ಹಾಲನ್ನ ಹಾಕಿಬಿಟ್ಟು ಸಣ್ಣಕ್ಕೆ ರುಬ್ಕೊಳ್ಳಿ. ಕಾಯಿ ತುರಿನ ಒಂದು ತಟ್ಟೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಕೊಳ್ಳಿ. ನಾನು ಹತ್ರ 1/2 ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಇದರ ಹಾಲು ತೆಕ್ಕೊಳ್ಳೋಣ. ಈ ಕಾಯಿ ಹಾಲನ್ನು ಒಂದು ಬಟ್ಲಿಗೆ ತೆಕ್ಕೊಳ್ಳಿ. 1-2 ಸಲ ನೀರು ಹಾಕ್ಕೊಂಡು ಚೆನ್ನಾಗಿ ಕಾಯಿ ಹಾಲನ್ನ ರಸನ ತೆಕ್ಕೊಳ್ಳಿ. ನಾನೀಗ 1/4 ಕಪ್ನಷ್ಟು ನೀರು ಹಾಕಿದ್ದೀನಿ. ಈ ಕಾಯಿ ರಸ ತೆಗೆದ್ಮೇಲೆ ನೀವು ಈ ಚೆರ್ಟ ಇರುತ್ತೆ ನೋಡಿ, ಇದನ್ನ ನೀವು ರೊಟ್ಟಿಗೆ ಅಥವಾ ಪಲ್ಯಕ್ಕೆ ನೀವು ಉಪಯೋಗಿಸ್ಕೋಬಹುದು. 1 ಪಾತ್ರೆಗೆ 1-2 ಟೇಬಲ್ ಸ್ಪೂನ್ನಷ್ಟು ನೀರು ಹಾಕಿ ಬೆಲ್ಲನ ಹಾಕಿ ಈ ಬೆಲ್ಲನ ಕುದಿಸೋಣ. ಯಾಕಂದ್ರೆ ಇದನ್ನ ಸೋಸ್ಕೊಂಡ್ರೆ ಅದರಲ್ಲಿರೋ ಕಸ ಎಲ್ಲ ನಾವು ತೆಕ್ಕೋಬಹುದು. ಅದಕ್ಕೆ ಈಗ ಬೆಲ್ಲ ಚೆನ್ನಾಗಿ ಕರಗಿದೆ, ಸ್ಟೌವ್ ಆಫ್ ಮಾಡೋಣ. 1 ದಪ್ಪ ತಳ ಇರುವಂತಹ ಪಾತ್ರೆ ತಗೊಳ್ಳಿ. ತುಪ್ಪ ಹಾಕಿ, ತುಪ್ಪ ಕಾದ್ಮೇಲೆ ಬಾದಾಮಿ ಹಾಕಿ ಸ್ವಲ್ಪ ಹೀಗೆ ಕೈಯಾಡ್ಕೊಳ್ಳಿ. ಬಾದಾಮಿ ಹಾಕಿ 5-10 ಸೆಕೆಂಡ್ ಆದಮೇಲೆ ಗೋಡಂಬಿ ಸ್ವಲ್ಪ ಹೊಂಬಣ್ಣಕ್ಕೆ ಬರಲಿ. ಈಗ ಗೋಡಂಬಿ ಹೊಂಬಣ್ಣಕ್ಕೆ ಬಂದಿದೆ, ದ್ರಾಕ್ಷಿ ಹಾಕೋಣ. ದ್ರಾಕ್ಷಿ ದಪ್ಪ ಆಗುವವರೆಗೆ ನೀವು ಇದನ್ನೊಂದು ಸ್ವಲ್ಪ ಹೀಗೆ ಕೈಯಾಡ್ಕೊಳ್ಳಿ. ದ್ರಾಕ್ಷಿ ದಪ್ಪ ಆದಮೇಲೆ ಅವುಗಳನ್ನ ಒಂದು ಬಟ್ಲಿಗೆ ತೆಕ್ಕೊಳ್ಳಿ. ಆ ತುಪ್ಪಕ್ಕೇನೆ ನೀವು ಈ ಬಾಳೆಹಣ್ಣೆ ಹೆಚ್ಚಿಟ್ಕೊಂಡಿರ್ತಿರಲ್ಲ ಅದನ್ನು ಹಾಕ್ಕೊಳ್ಳಿ. ಒಂದು ಸಲ ಹೀಗೆ ಸ್ವಲ್ಪ ಹುರ್ಕೊಳ್ಳಿ. ಈ ಬಾಳೆಹಣ್ಣನ್ನ ನೀವು 1 ರಿಂದ 2 ನಿಮಿಷದವರೆಗೆ ಹುರಿದ್ರೆ ನೀವು ಸಾಕಾಗತ್ತೆ. ಅದಕ್ಕೆ ಈ ರುಬ್ಬಿದ ತೆಂಗಿನಕಾಯಿ ಹಾಗೆ ಗಸಗಸೆ ರುಬ್ಬಿರ್ತಿರಲ್ಲ ಅದನ್ನ ಹಾಕ್ಕೊಳ್ಳಿ. ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿರೋದನ್ನು ಕೂಡ ತೆಗೆದ್ಬಿಟ್ಟು ಪಾತ್ರೆಗೆ ಹಾಕಿ ಒಂದ್ಸಲ ಕೈಯಾಡ್ಬಿಟ್ಟು 1 ಕುದಿ ಬರೆಸಿ. ಈಗ 1 ಕುದಿ ಬಂದಿದೆ, ಬೆಲ್ಲನ ಕರಗಿಸಿಟ್ಕೊಂಡಿದೀವಲ್ಲ ಅದನ್ನು ಸೋಸ್ಕೊಳ್ಳೋಣ. ಬೆಲ್ಲದ ಪಾತ್ರೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದರಲ್ಲಿರೋ ಬೆಲ್ಲನ ಕೂಡ ಸೋಸ್ಕೊಳ್ಳಿ. ಬೆಲ್ಲ ಹಾಕಿದ್ಮೇಲೆ ನಾನು ಇದನ್ನ ಮತ್ತೆ 1 ಕುದಿ ಬರೆಸಿದ್ದೀನಿ. ಕಾಯಿ ಹಾಲನ್ನು ಹಾಕೋಣ. ಕಾಯಿ ಹಾಲು ಹಾಕಿದ್ಮೇಲೆ ಇದನ್ನ ನೀವು ಚೆನ್ನಾಗಿ ಕುದಿಸ್ಬೇಕು, ಜೊತೆಗೆ ಉಪ್ಪನ್ನು ಹಾಕಿ. ಸಣ್ಣ ಊರಿನಲ್ಲೇ ನೀವು ಪಾಯಸ ಮಾಡಬೇಕು. ನಾನೀಗ ಈ ಪಾಯಸನ ಸುಮಾರಾಗಿ 1-10 ನಿಮಿಷ ಕುದಿಸಿದ್ದೀನಿ ನೋಡಿ, ಈ ಹದದಲ್ಲಿದೆ. ಇದು ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ, ಅದರಿಂದ ಆಫ್ ಮಾಡಿಬಿಡೋಣ. ಪಾಯಸ ಎಲ್ಲ ಆದಮೇಲೆ ಸ್ಟೌವ್ ಆಫ್ ಮಾಡಿದ್ಮೇಲೆ ಹಾಲನ್ನು ಹಾಕಿ 1-2 ನಿಮಿಷ ಬಿಟ್ಟು ಹಾಕಿ, ಯಾಕಂದರೆ ಕೆಲವೊಮ್ಮೆ ಬೆಲ್ಲ ಚೆನ್ನಾಗಿಲ್ಲ ಅಂದರೆ ನಿಮಗೆ ಹಾಲು ಒಡೆಯುತ್ತೆ. ದ್ರಾಕ್ಷಿ ಗೋಡಂಬಿನೂ ಹಾಕಿ. ಈಗ ನಿಮಗೆ ಪಾಯಸ ರೆಡಿಯಾಗಿದೆ ತಿನ್ನಲಿಕ್ಕೆ. ಬಾಳೆಹಣ್ಣನ್ನು ನಾನಿಲ್ಲಿ ಹೆಚ್ಚು ಬಿಟ್ಟು ಪಾಯಸ ಮಾಡೋದನ್ನು ನಿಮ್ಗೆ ತೋರಿಸಿದ್ದೀನಿ. ಬೇಕಾದರೆ ನೀವು ಬಾಳೆಹಣ್ಣನ್ನು ಆವಿನಲ್ಲಿ ಬೇಯಿಸಿಬಿಟ್ಟು ರುಬ್ಬಿಬಿಟ್ಟು ಮಾಡಿದರೂ ಕೂಡ ಚೆನ್ನಾಗಿರುತ್ತೆ. ಹಾಲನ್ನು
ಪಾಯಸ ಎಲ್ಲ ಮಾಡಿ ಸ್ಟೌವ್ ಆಫ್ ಮಾಡಿದ್ಮೇಲೆ ಕೊನೆಯಲ್ಲಿ ಹಾಕೋದು ನೀವು ತುಂಬಾ ಒಳ್ಳೇದು. ಯಾಕಂದ್ರೆ ಬೆಲ್ಲದಲ್ಲಿ ಹುಳಿ ಅಂಶ ಇದ್ರೆ ನಿಮಗೆ ಹಾಲು ಒಡಿಯತ್ತೆ. ನೋಡಿದ್ರಲ್ವಾ ಬಾಳೆಹಣ್ಣಿನ ಪಾಯಸ ಹೇಗ್ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಪಾಯಸವನ್ನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.